ಉಪಮುಖ್ಯಮಂತ್ರಿಗಳಿಂದ ಉಪ್ಪು ಖಾರ ಹುಳಿ ಇಲ್ಲ ಯಾವುದನ್ನು ಇದು ಕೇಳಲಿಕ್ಕೆ ಬಹಳ ಬೇಜಾರಾಗ್ತಿದೆ. ಅಧಿಕಾರಿಗಳು ಕೊಟ್ಟಂತನ್ನ ಅಟ್ಲೀಸ್ಟ್ ನೋಡಿ ಇದನ್ನ ವೆರಿಫೈ ಮಾಡಿ ಆನ್ಸರ್ ಮಾಡಿದ್ರೆ ಉಪಮುಖ್ಯಮಂತ್ರಿಗಳಿಗೆ ನಾನು ಒಪ್ಕೋತಾ ಇದ್ದೆ ಸನ್ಮಾನ್ಯ ಅಧ್ಯಕ್ಷರೇ. ನೂರತ್ತಳ್ಳಿ ವ್ಯಾಪ್ತಿ ಯಾವಾಗ ಸ್ಟಾರ್ಟ್ ಆಯ್ತು, ಯಾವಾಗ ಎಂಡಿಂಗ್ ಆಗ್ತದೆ? 2023 ಎಂಡಿಂಗ್ ಆಗ್ಬೇಕಾಗಿತ್ತು, ಇನ್ನೂ 2 ವರ್ಷ ಆಗ್ತದೆ ಅಂತಕ್ಕಂಥದ್ದನ್ನ ಈ ಉತ್ತರದಲ್ಲಿ ಒದಗಿಸಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ. ಆದ್ರಿಂದ ಜನಸ್ಪಂದನ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿಗಳು ಮಾರ್ಚ್ 24 ಒಳಗಡೆ ಕಾವೇರಿ ನೀರು ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಮೇ ತಿಂಗಳಿಗೆ ಕಾವೇರಿ ನೀರನ್ನು 100 ತಳ್ಳಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಇದರಲ್ಲಿ ಇನ್ನು 2 ವರ್ಷ ಆಗ್ತದೆ ಅಂತಕ್ಕಂಥದ್ದನ್ನು ಹೇಳ್ತಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ. ಯಾವುದನ್ನ ನಾವು ನಂಬತಕ್ಕಂಥದ್ದು? ಅದರಲ್ಲಿ 100 ತಳ್ಳಿ ಮಾಡಬೇಕಾದ್ರೆ, ಇನ್ನು ಕಂಪ್ಲೀಟ್ ಆಗಬೇಕಾದ್ರೆ, ಇನ್ನು ನನಗೆ ತಿಳಿದಿರೋ ಮಾಹಿತಿ ಪ್ರಕಾರ ಇನ್ನೂ 1,000 ಕೋಟಿ ಬೇಕಾಗ್ತದೆ. ಎಲ್ಲೆಲ್ಲಿ ಸರ್ವೆ ಮಾಡಿದ್ರು ಅದರಲ್ಲಿ ಎಲ್ಲೆಲ್ಲಿ ಮಿಸ್ಸಿಂಗ್ ಬಿಟ್ ಆಗಿದೆ ಅದಕ್ಕೂ ಕೂಡ ಅಮೌಂಟ್ ಬೇಕಾಗಿತ್ತು, ಅದನ್ನು ಕೂಡ ಮಾಡಲಿಲ್ಲ. ಸನ್ಮಾನ್ಯ ಡಿ ಕೆ ಸುರೇಶ್ ಅವರು ಆ ಫಾರೆಸ್ಟ್ ಏನೇನು ಪ್ರಾಬ್ಲಮ್ ಇತ್ತು ಈ 100 ತಳ್ಳಿ ವ್ಯಾಪ್ತಿಗೆ ಅರ್ಚನೆ ಮಾಡ್ತಕ್ಕಂಥದ್ದನ್ನ ನಾನು ಕ್ಲಿಯರ್ ಮಾಡಿಸಿದ್ದೀನಿ ಅಂತ ಹೇಳಿದ್ದಾರೆ. ನನ್ನ ಕ್ಷೇತ್ರದಲ್ಲಿ, ಯಶವಂತಪುರ ಕ್ಷೇತ್ರದಲ್ಲಿ 100 ಮೀಟರ್ ಮಾಡ್ತಕ್ಕಂಥದ್ದಕ್ಕೆ ಒಬ್ಬ DFO 6 ತಿಂಗಳಿಂದ ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ವಿ, ಕೊಡ್ತಾ ಇಲ್ಲ. BWSC ಚೇರ್ಮನ್, ಈಗಿನ ಚೇರ್ಮನ್ ಅಲ್ಲ, ಹಿಂದಿನ ಚೇರ್ಮನ್ ಮಾತನಾಡಿದ್ದಾರೆ, ಮುಖ್ಯಮಂತ್ರಿಗಳು ಮಾತನಾಡಿದ್ದಾವೆ, ಉಪಮುಖ್ಯಮಂತ್ರಿಗಳು ಮಾತನಾಡಿದ್ದಾವೆ. 10 ಲಕ್ಷ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಆಗ್ತದೆ. 99% ಕಂಪ್ಲೀಟ್ ಮಾಡಿದ್ದಾರೆ 100 ತಳ್ಳಿ ವ್ಯಾಪ್ತಿಗೆ ಅಧ್ಯಕ್ಷರೇ. ಇನ್ನು 100 ಮೀಟರ್ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಮೊನ್ನೆ BWSC ಚೇರ್ಮನ್ ಕೂಡ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಬಂದಿದ್ರು, ಸತತ 3 ಗಂಟೆ ಅವರೇ ಪಬ್ಲಿಕ್ ನ ಫೇಸ್ ಮಾಡಿದ್ದಾರೆ, ಆನ್ಸರ್ ಕೂಡ ಮಾಡಿದ್ದಾರೆ, ಸಮಾಧಾನ ಕೂಡ ಮಾಡಿಸಿದ್ದಾರೆ. ಪಬ್ಲಿಕ್ ಸರ್ವಿಸ್ಗೆ ಆಗ್ತಕ್ಕಂಥದ್ದು 100 ಮೀಟರ್ಗೆ ಒಬ್ಬ DFO ಕೊಡೋದಿಲ್ಲ ಅಂತಂದ್ರೆ, ಫಾರೆಸ್ಟ್ ಮಿನಿಸ್ಟರ್ನು ರಿಕ್ವೆಸ್ಟ್ ಮಾಡಿದ್ದಾನೆ, ಫಾರೆಸ್ಟ್ ಸೆಕ್ರೆಟರಿನು ರಿಕ್ವೆಸ್ಟ್ ಮಾಡಿದ್ದಾನೆ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯ ಎಲ್ಲ ರಿಕ್ವೆಸ್ಟ್ ಮಾಡಿದ ಒಬ್ಬ DFO ಮಾಡ್ತಕ್ಕಂಥ ಆರ್ಡರ್ನ 100 ತಳ್ಳಿಗೆ. ಇತ್ತೀಚೆಗೆ ಕಾವೇರಿ ನೀರು ನನ್ನ ಕ್ಷೇತ್ರಕ್ಕೆ 10 ಜನಕ್ಕೆ ಬರ್ತಾ ಇತ್ತು, ಅಡಚಣೆ ಆಗ್ತಾ ಇದೆ. ಆದ್ರೆ ಈ ತರ ಉತ್ತರ ನಾನು ಉಪಮುಖ್ಯಮಂತ್ರಿಗಳಿಂದ ಬಯಸಿರಲಿಲ್ಲ. ಇನ್ನೊಂದು ಸನ್ಮಾನ್ಯ ಉಪಮುಖ್ಯಮಂತ್ರಿ ಅಧ್ಯಕ್ಷರೇ, ಉಪಮುಖ್ಯಮಂತ್ರಿಗಳ ಹತ್ರ ಕೈಯೋ ಕಾಲ ಕಟ್ಕೊಂಡು ನಾವು ನಮ್ಮ ಕ್ಷೇತ್ರಕ್ಕೆ ಕುಡಿಯುವ ನೀರು ತಗೋಬರ್ತೀವಿ, ಲೆಟರ್ ತಗೋಬರ್ತೀವಿ. 1 ತಿಂಗಳಾಗತ್ತೆ ಸನ್ಮಾನ್ಯ ಅಧ್ಯಕ್ಷರೇ, ಆ 4 ಕೋಟಿ 5 ಕೋಟಿ ಕ್ಲಿಯರ್ ಆಗುವತ್ತಿಗೆ ಕುಡಿಯೋ ನೀರಿಗೆ ಪ್ರಿಫರೆನ್ಸ್ ಕೊಟ್ಟು ಅಧಿಕಾರಿಗಳು ಮಾಡ್ತಾ ಇಲ್ಲ. ಕಾನ್ಸ್ಟಿಟ್ಯೂನ್ಸಿಲಿ ಮಹಿಳೆಯರು ನನ್ನ ಮಾನ ಹರಾಜು ಹಾಕ್ತಿದ್ದಾರೆ, ಆದ್ರೆ ಈ ಕುಡಿಯೋ ನೀರು ಫೈಲ್ ಹೋದ್ರೆ ಅಧಿಕಾರಿಗಳು ಹರಾಜು ಮಾಡ್ತಿದ್ದಾರೆ. ಉಪಮುಖ್ಯಮಂತ್ರಿಗಳಿಗೆ ಬಜೆಟ್ ನಂದು ರಿಕ್ವೆಸ್ಟ್ ಮಾಡಿದ್ದಾನೆ, ಕುಡಿಯುವ ನೀರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಕ್ಕಂಥದ್ದನ್ನ ಮಾಡಿ, ಅಧಿಕಾರಿಗಳಿಗೆ ಆದೇಶ ಮಾಡಿ, ಕುಡಿಯುವ ನೀರಿಗೆ ಆಕಾರ ಎತ್ತಿದ್ರೆ 1 ತಿಂಗಳಾಗ್ತದೆ ಸನ್ಮಾನ್ಯ ಅಧ್ಯಕ್ಷ. ಉಪಮುಖ್ಯಮಂತ್ರಿಗಳು ಆರ್ಡರ್ ಮಾಡಿ ಆದೇಶ ಮಾಡ್ತಕ್ಕಂಥದ್ದು ಅಧಿಕಾರಿಗಳಿಗೆ, ಅದಕ್ಕೂ ಹಣಕಾಸು ಕೊಡ್ಬೇಕಾದ ಸನ್ಮಾನ್ಯ ಅಧ್ಯಕ್ಷ. ನಾನೊಬ್ಬ ಮಾಜಿ ಸಚಿವನಾಗಿ ಶಾಸಕನಾಗಿ 16 ಬಾರಿ ಅಧಿಕಾರಿಗಳಿಗೆ ಫೋನ್ ಮಾಡಿದ್ರು ಮಾಡೋದಿಲ್ಲ. ಈಗ ಏನ್ ಮಾಡ್ಬೇಕು ಸರ್ಕಾರ? ಉಪಮುಖ್ಯಮಂತ್ರಿಗಳಿಗೆ ಎಲ್ಲ ಗೊತ್ತು. ಓಕೆ, ಉಪಮುಖ್ಯಮಂತ್ರಿಗಳು 10 ಗಂಟೆ ಜನಸ್ಪಂದನದಲ್ಲಿ ಕುತ್ಕೊಂಡು ಪಬ್ಲಿಕ್ ಗ್ರೀವೆನ್ಸಸ್ ಕೇಳ್ತಾರೆ, ಯಾವ ಅಧಿಕಾರಿನೂ ಕೂಡ 1 ಗಂಟೆ ಗ್ರೀವೆನ್ಸಸ್ ಕೇಳ್ತಕ್ಕಂತ ಅದಕ್ಕೆ ರೆಡಿ ಇಲ್ಲ. ಆಯ್ತು, ಏನಾಗ್ಬೇಕು ಪ್ರಶ್ನೆ? ಏನೀಗ ಹೇಳಿದೀವಿ ಅದನ್ನೇ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು. ಈಗ ಆಲ್ರೆಡಿ ಬಸವರಾಜು ಮಾತನಾಡಿದ್ದಾರೆ, ಬೈರತಿ ಬಸವರಾಜು ಮಾತನಾಡಿದ್ದಾರೆ. ಯಾವಾಗ 100 ತಳ್ಳಿಗೆ ಕುಡಿಯೋ ನೀರು ಆಗ್ತದೆ? ಓಕೆ, ಆ ಫಾರೆಸ್ಟ್ ಏನ್ ಪ್ರಾಬ್ಲಮ್ಸ್ ಇದೆ ಅದ್ರ ಯಾವಾಗ ಸಾಲ ಆಗ್ತದೆ? ಇದೆಲ್ಲಾನು UGD ಮತ್ತೆ ಕಾವೇರಿ ಎರಡೂ ಆಗದ್ಬಿಟ್ಟಿದ್ದಾರೆ ಎಂಟೈರ್ ಕಾನ್ಸ್ಟಿಟ್ಯೂನ್ಸಿನ. ಯಾವಾಗ ಹಣ ಬಿಡುಗಡೆಯನ್ನ ಮಾಡಿ ಅದಕ್ಕೆ ಡಾಂಬರೀಕರಣ ಮಾಡ್ತಕ್ಕಂಥ ಅದಕ್ಕೆ ಮಾಡಬೇಕು ಅಂತ ಹೇಳಿ ತಮ್ಮ ಮುಖಾಂತರ ಉಪಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ. ಶೇಖರ್ ಅವರು ಹೇಳಿದ್ರಲ್ಲಿ ನಾನೇನು ಅವರ ಉತ್ತರ ಪ್ರಶ್ನೆಯಲ್ಲಿ ತಕರಾರು ಮಾಡ್ತಾ ಇಲ್ಲ. ಅವರು ಒಂದು ಪಾಯಿಂಟ್, ನೀವು ಬಜೆಟ್ ಅಲ್ಲಿ ಕುಡಿಯೋ ನೀರಿಗೆ ಮೇ ಅಂತ ಹೇಳಿದ್ರು, ಇಲ್ಲಿ ನೋಡಿದ್ರೆ 2 ವರ್ಷ ಅಂತ ಹೇಳ್ತಾ ಇದ್ದೀರಿ ಅಂತ ಒಂದು ಹೇಳ್ತಾ ಇದ್ದಾರೆ. 2 ವರ್ಷ ಅಂತ ಇಲ್ಲಿ ಹೇಳಿ ನಿಜ, ಅದೇನಂದ್ರೆ ಕುಡಿಯೋ ನೀರು ಇದನ್ನಲ್ಲ, ಒಟ್ಟಿಗೆ ಪ್ರಾಜೆಕ್ಟ್ ಸೀರ್ವೇಜ್ ಪ್ಲಾಂಟ್ ಏನಿದೆ ಅದು ಸ್ವಲ್ಪ ಲೇಟ್ ಆಗ್ತದೆ. ಕುಡಿಯೋ ನೀರು ಈಗ ಏಪ್ರಿಲ್ ಮೇಗೆನೆ ಪ್ರಾರಂಭ ಆಗ್ತದೆ, ಅದು ಒಂದು ಕ್ಲಾರಿಫೈ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಬೇರೆ ಸರ್ವೇಜ್ ಕಾಂಪೊನೆಂಟ್ ಅವೆಲ್ಲ 2026 ಅದನ್ನ ತೆಗೆದುಕೊಳ್ತೀವಿ. ಅವು ಕ್ಷೇತ್ರದಲ್ಲೂ ಅದು ನಡೀತಾ ಇದೆ, ಕೆಲಸ ನಡೀತಾ ಇದೆ.
ಮಿಕ್ಕಿದ್ದು ಏನು ಅವರು ಫಾರೆಸ್ಟ್ ಕೆಲವು ವಿಚಾರ ಹೇಳ್ತಾ ಇದಾರೆ. ಈ ಮಧ್ಯೆ ಏನಾಗಿದೆ, ಇವ್ರ ಕಾನ್ಸೆನ್ಸ್ ಇಲ್ಲಿ ಈ ಫಾರೆಸ್ಟ್ ಪಕ್ಕದಲ್ಲಿ ಲೇಔಟ್ ಮಾಡ್ಬಿಟ್ಟಿದ್ದಾರೆ ಹಿಂದೆ. ಪಾಪ ಅವ್ರಿಗೆ ಮನೆ ಕಟ್ಟಕ್ಕೂ ಬಿಡ್ತಾ ಇಲ್ಲ, ಪೈಪ್ ಹಾಕಕ್ಕೂ ಬಿಡ್ತಾ ಇಲ್ಲ ಈ ಫಾರೆಸ್ಟ್ ಅವ್ರದ್ದು. ಈ ಬೆಂಗಳೂರು ಸಿಟಿ ಪಕ್ಕದಲ್ಲಿ ಇದೆಯಲ್ಲ, ಅದನ್ನು 100 ಮೀಟರ್ ಅಲ್ಲಿ ನೀವೇನು ಕಟ್ಟಬಾರದು ಅಂತ ಅವ್ರದೇನೋ ಒಂದು ಕಾನೂನು ಮಾಡಿಬಿಟ್ಟಿದ್ದಾರೆ. ಅದನ್ನು ನಾವು ಕರೆದು ಮೀಟಿಂಗ್ ಮಾಡಿದೀವಿ. ಪಾಪ ಬಿ ಡಿ ಅಲಾಟೆಡ್, ಬೇರೆದಾದ ಪ್ರೈವೇಟ್ ಆಗಿದ್ರೆ ಅದು ಬೇರೆ ವಿಚಾರ. ಬಿ ಡಿ ಎ ಅಲಾಟ್ ಮಾಡಿ ಸೈಟ್ ಹಂಚಿರೋ ಜಾಗದಲ್ಲೇ ಅವ್ರಿಗೆ ಮನೆನೂ ಕಟ್ಟಕ್ ಕೊಡ್ತಾ ಇಲ್ಲ, ನೀರ್ ಪೈಪ್ ತಗೊಂಡ್ಕೊಂಡು ಹೋಗಕ್ಕೂ ಬಿಡ್ತಾ ಇಲ್ಲ, ರೋಡ್ ಮಾಡಕ್ಕೂ ಬಿಡ್ತಾ ಇಲ್ಲ. ಅದನ್ನ ನಮ್ಮ ಇವರು ಮಂತ್ರಿಗಳು ನಾವೆಲ್ಲ ಕುತ್ಕೊಂಡು ಒಂದು ಮೀಟಿಂಗ್ ಮಾಡಿದ್ವಿ. ಆದಷ್ಟು ಅದನ್ನ ಪ್ರಾಬ್ಲಮ್ನ ಸಾರ್ಟ್ ಔಟ್ ಮಾಡ್ತೀವಿ. ಅದು ನಮ್ಮ ಆಫೀಸರ್ಸ್ದು ಏನೋ ಒಂಥರ ದೊಡ್ಡ ಪ್ರೆಸ್ಟೀಜು, ನಾವೇನು ಫಾರೆಸ್ಟ್ ಅಂತ ಅವರು ತಿಳ್ಕೊಬಿಟ್ಟಿದ್ದಾರೆ, ಅವ್ರು ಪರ್ಮನೆಂಟ್ ಆಗಿರ್ತೀವಿ ಅಂತ ತಿಳ್ಕೊಬಿಟ್ಟಿದ್ದಾರೆ. ಅದನ್ನ ಸೆಟ್ರೇಟ್ ಮಾಡ್ತೀವಿ. ಎರಡನೇದು, ಕೆಲವು ಇವ್ರ ಕ್ಷೇತ್ರದಲ್ಲಿ ಬಹಳ ದೊಡ್ಡ ವ್ಯಾಪ್ತಿಲಿ ಹೊಸ ನ್ಯೂಲಿ ಡೆವಲಪ್ಮೆಂಟ್ ಏರಿಯಾ ಇದು, ಸಿಟಿ ಎಷ್ಟು ಬರ್ತದೋ ರೂರಲ್ಲೂ ಅಷ್ಟೇ ಬರ್ತದೆ. ಸ್ವಲ್ಪ ಕುಡಿಯೋಕ್ಕೆ ಬಹಳ ಆಕಾರ ಇದೆ. ಬಟ್ ದೊಡ್ಡ ದೊಡ್ಡ ಯೋಜನೆ ತೆಗೆದುಕೊಂಡಿದ್ದೇವೆ ಇಲ್ಲಿ, ಗೋಣಿಕಲ್ಲು, ಅಂಜನಾಪುರ, ಬಿಳೆಕಳ್ಳಿ, ಬ್ಯಾಟರಳ್ಳಿ, ಈ ಇದು ಬಿಡಿಯದ್ ಬಿಟ್ಬಿಟ್ಟು ಹೇರವಳ್ಳಿ, ಇಲ್ಲೆಲ್ಲ ಕೂಡ ಸುಮಾರು ಹೊಸ ಕನೆಕ್ಷನ್ಸ್ ನ ಇಲ್ಲಿ ಕೊಡಬೇಕಾದಂತ ಒಂದು ಪರಿಸ್ಥಿತಿ ಇದೆ. ಕೆಲವು ಕಡೆ 2 ದಿನಕ್ಕೂ ಹೋಗ್ತಾ ಇದೆ, ಕೆಲವು 4 ದಿನಕ್ಕೆ ಹೋಗ್ತಾ ಇದೆ. ಮೈಲ್ಸಂದ್ರ, ಕೋಡಿಪಾಳ್ಯ, ಕೆಂಚನಹಳ್ಳಿ, ಬನಶಂಕರಿ ಸಿಕ್ಸ್ಟೇಜು, 11th ಬ್ಲಾಕ್ ಎಲ್ಲ, ಅದೊಂದು 198 ವಾರ್ಡ್ ಅಲ್ಲಿ ಒಂದು 3,000 ಕನೆಕ್ಷನ್ ಹಂಗೆ ಪ್ರತಿ ದಿನಕ್ಕೆ ಕೂಡ ಅಲ್ಲಿ ಹೋಗ್ತಾ ಇದೆ. ಅವರು ಪ್ರಾಬ್ಲಮ್ ಮಾಡ್ತಾ ಇದೆ. ಇವ್ರ ಕ್ಷೇತ್ರದ ಬಗ್ಗೆ ನನಗೂ ಬಹಳ ಹೆಚ್ಚಿಗೆ ಕಾಳಜಿ ಇದೆ. ಖಂಡಿತ ಇದನ್ನ ಗಮನದಲ್ಲಿ ಇಟ್ಟುಕೊಂಡು ಸೆಟ್ರೇಟ್ ಮಾಡ್ಕೊಡ್ತೀನಿ.